ಮಂಗಳ ಗೌರಿ ಮದುವೆ. ವಾಟ್ ತನಿಷಾ ಬಾ ಊಟ ಮಾಡೋಣ. ನನಗೆ ಬೇಡ ಸಂಜು, ನೀನು ಹೋಗಿ ಮಾಡು. ಏನಮ್ಮ ತನಿಷಾ ತುಂಬ ಬೇಸರ ಆಗಿದೆಯಾ? ಈಗ ಸಂತೋಷ ಪಡೋ ಸಮಯ. ನಮ್ಮ ಬದುಕಿನ ನೆಮ್ಮದಿಗೆ ಬೆಂಕಿ ಹಚ್ಚಿದ ರಾಜ್ಯವನ್ನ ಉಸಿರು ನಿಲ್ಲೋ ಸಮಯ ಬಂದಾಯ್ತು. ಈಗ ಆಗುತ್ತೆ ಅಂತ ಅನ್ಕೊಂತಾ ಇದೀವಿ, ಹಾಗಾಗದೆ ಹೋದ್ರೆ? ಯಾಕಂದ್ರೆ ಅವಳ ಮಗಳು ನಮ್ಮ ಜೊತೆಲಿ ಇಲ್ವಲ್ಲ, ಅಲ್ಲೇ ತಾನೇ ಇರೋದು. ರಾಜೀವ ಬಚಾವ್ ಆದ್ರೆ ಎಲ್ಲರನ್ನೂ ಉಳಿಸ್ತಾನೆ ಅನ್ನೋ ನಂಬಿಕೆ ಅವಳಿಗೆ ಬಂದ್ಬಿಟ್ರೆ? ಅಂತ ತಪ್ಪು ಅವಳಿಂದ ಆಗುತ್ತೆ ಅಂತಾನೆ ಪ್ಲಾನ್ ಬಿ ರೆಡಿ ಇಟ್ಟಿದ್ದೀನಿ. ಇನ್ನು 10 ನಿಮಿಷದಲ್ಲಿ ರಾಜು ನುಸು ನಿಲ್ತು ಅಂತ ನಂದಿನಿ ಕಡೆಯಿಂದ ಫೋನ್ ಬರ್ಲಿಲ್ಲ ಅಂದ್ರೆ और मने सुत्ता मुत्ता ओडाड़ती नम हुड़गर और मने नुक्तारे राजीव डाक्टर मगळु इवरनेल्ला तरकारी कट माड्दंगे कट माडि बिसाक्तारे आदरे नंदिनी मात्र उळिबेकु याकंद्रे नन्न हेंडति नन्न मगु बग्गे हेळक्के अवळु बदुकिरलेबेकल्ल एष्टो वर्षद नंतर नानु नेम्मदियागि निद्दे माडबेकु ಅದಕ್ಕೂ ಮುಂಚೆ ರಾಜೀವ ಸತ್ತ ಅಂತ ಸುದ್ದಿ ಬರಬೇಕು. ಮೊದಲು ಅವನಿಗೆ ವಿಷಯ ತಿಳಿಸೋದೇ ಸರಿ. ಹಲೋ ನಂದಿನಿ, ವೆರಿ ಗುಡ್, ಕರೆಕ್ಟ್ ಟೈಮಿಗೆ ಫೋನ್ ಮಾಡಿದ್ಯಾ? ಕೆಲಸ ಮುಗೀತಾ? ಇಲ್ಲ ಮಾಸ್ಟರ್. ಇಲ್ಲ ಅನ್ನಕ್ಕೆ ಫೋನ್ ಮಾಡಿದ್ಯಾ? ಅಂದ್ರೆ ನಿಮಗೆ ನಿಮ್ಮ ಮಗಳ ಮೇಲೆ ಕಾಳಜಿ ಇಲ್ವಾ? ನೋಡು, ಮೊದಲು ನನ್ನ ಮಾತು ಕೇಳು. ನೀನು ಹೇಳಿದಾಗೆ ಇಂಜೆಕ್ಷನ್ ಕೊಡೋಕೆ ಹೊರಟಿದ್ದೆ. ಅಷ್ಟರಲ್ಲಿ ಒಂದು ವಿಷಯ ಗೊತ್ತಾಯ್ತು. ಏನು ವಿಚಾರ? ನಿನ್ನ ಹೆಂಡತಿ ಮಗು ವಿಷಯ और गार्डियन यार होनो विचारा इन हिंटी मगु विषय और गार्डियन यार होनो विचारा यारो यार अदो यार होनो हिंटी मगु ना नोड कंता इधर है ये यार नोड को तिदरो अद को तिला हिंदे यार नोड को ताई दरो अद को ताई तो यारो यार नोड को ताई दरो ರಾಜೀವ, ಎಸ್ಪಿ ರಾಜೀವ. ಎಸ್ಪಿ ರಾಜೀವ್ ಅವರು ತಮ್ಮ ಸಂಬಳ ಪೂರ್ತಿ ಚಾರಿಟಿ ಟ್ರಸ್ಟ್ಗೆ ಕೊಡ್ತಾರೆ ಅಂತ ಗೊತ್ತಲ್ವಾ? ಅಯ್ಯೋ ಕತೆ ಬಿಡು, ಈಗ ನನ್ನ ಹೆಂಡತಿ ಮಗು ಎಲ್ಲಿದ್ದಾರೆ ಅಂತ ಹೇಳು. ಅದು ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಉತ್ತರ ಗೊತ್ತಿರೋದು ರಾಜೀವ್ ಮಾತ್ರ. ಒಂದು ಸಲ ಆದರೂ ನೀನು ಹೇಗಿದ್ಯಾ, ಮಗು ಹೇಗಿದೆ ಅಂತ ಫೋನ್ ಮಾಡಿದ್ನ? ಅದು ಇಲ್ಲ, ದಿನಕ್ಕೆ ಸಾವಿರ ಸಲ ಕಾಲ್ ಮಾಡ್ತಿದ್ದೀನಿ, ಒಂದು ಸಲ ಆದರೂ ನನ್ನ ಕಾಲ್ ಪಿಕ್ ಮಾಡ್ತಿದ್ದಾನ? ಅದು ಇಲ್ಲ, ಹೆಂಡತಿ ಅಂದ್ರೆ ಶೋ ಕೇಸ್ ನಲ್ಲಿ ಇಟ್ಟಿರೋ ಬೊಂಬೆ ಅನ್ಕೊಂಡ್ಬಿಟ್ಟಿದ್ದಾನೆ. ನನ್ಗೇನ್ ಭಾವನೆಗಳಿಲ್ವಾ? ಶುರು ಮಾಡಿ ಎಷ್ಟು ದಿನ ಆಗಿದೆ ಮಾವಾ? ಯಾರು ಹೋಗ್ತಾ ಇಲ್ಲಿ? ಯಾರು ಹೋಗ್ತಾ ಇಲ್ಲಿ?
ಮೊದ್ಲೆ ಬಸರಿ ಹುಡುಗಿ ಏನಾಯ್ತೋ ಏನೋ ಏನಾಯ್ತು ಪಕ್ಕದ ಬೀದಿನಲ್ಲಿ ಆ ಲೇಡಿ ಡಾಕ್ಟರ್ ಇದ್ದಾರಲ್ಲ ಹೋಗಿ ಬೇಗ ಕರ್ಕೊಂಡು ಬಂದ್ಬಿಡು ಸ್ವಲ್ಪ ನೀರು ತಗೊಂಡು ಬಾ ಹೋಗಮ್ಮ ನೀರು ತಗೊಂಡ್ ಬಾ ರಾಜೀವ್ ನೀವ್ ಇಲ್ಲಿದ್ದೀರಾ ನನ್ಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ ಡಾಕ್ಟರ್ ಮಲ್ಲಿಗೆ ನನ್ನ ಮಂಗಳವರು ಮಲಗಿದ್ದಾರೆ ಪಾಪ ಇವ್ರ ನೆಮ್ಮದಿಯಾಗಿ ನಿದ್ದೆ ಮಾಡಿ ಅದೆಷ್ಟು ದಿವಸ ಆಯ್ತೋ ಏನು ಚೆನ್ನಾಗಿ ನಿದ್ದೆ ಮಾಡ್ಲಿ ಇವ್ರ ಎದ್ದೇಳೋವರೆಗೂ ಯಾರು ಡಿಸ್ಟರ್ಬ್ ಮಾಡೋದು ಬೇಡ ಸ್ವಾಮಿಯವರೇ ಯಾರಿದು ನಮ್ಮ ಅಣ್ಣನ ಮಗನ ಹೆಂಡತಿ ನಮಗೂ ಸೊಸೆನೆ ಆಗಬೇಕು ಏನು ಪ್ರಾಬ್ಲಮ್ ಏನಾಯ್ತು ಏನಿಲ್ಲ ಡಾಕ್ಟರ್ ಇವಳು ಗಂಡ ಪೊಲೀಸ್ ಆಫೀಸರ್ ಅದೇ ನಮ್ಮ ಅಣ್ಣನ ಮಗ ಅಂತ ಹೇಳಿದ್ನಲ್ಲ ಅವನು ಯಾವುದೋ ವಿಚಾರವಾಗಿ ನಮ್ಮ ಮನೆಗೆ ಬಂದಿದ್ದ ಒಂದು ವಾರ ಬಿಟ್ಟು ಇವಳು ಬಂದ್ಲು ಅವನು ಕೆಲಸದ ಬಿಸಿ ಇರೋದ್ರಿಂದ ಇವಳ ಕಡೆ ಸರಿಯಾಗಿ ಗಮನ ಕೊಡೋಕ್ಕಾಗಲಿಲ್ಲ ಇವಳ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಆ ಬೇಸರದಲ್ಲೇ ಇದ್ಲು ಈಗ ಒಂದು ಎರಡು ಮೂರು ದಿವಸದಿಂದ ಅವನ ಕಾಂಟ್ಯಾಕ್ಟಲ್ಲಿ ಬೇರೆ ಇಲ್ಲ ಪತ್ಕಲ್ಲಿ ಮತ್ತೆ ಮತ್ತೆ ನನಗೆ ಏನೇ ಆಗ್ತಿದ್ರು ನೀವು ನನ್ನ ಉಳಿಸ್ತಾನೆ ಇದ್ದೀರಾ ಯಾಕೆ ಗೊತ್ತಾ ಆ ದೇವರು ನೀವು ನನ್ನನ್ನು ಉಳಿಸಕ್ಕೆ ಅಂತಾನೆ ಕಳಿಸಿರೋದು ರಾಜೀವ್ ತುಂಬ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಡಾಕ್ಟರ್ ಆಯಾಸ ಜಾಸ್ತಿ ಆಗೋ ಮೆಡಿಸಿನ್ ನನ್ನ ಪಕ್ಕದಲ್ಲಿರೋವಾಗ ಯಾವ ಆಯಾಸ ಡಾಕ್ಟರ್ ನಿಮಗೆ ಗೊತ್ತಾ ಡಾಕ್ಟರ್ ಇವ್ರನ್ನ ನೋಡೋ ತನಕ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೆ ಆದ್ರೆ ಇವ್ರನ್ನ ನೋಡಿದ್ಮೇಲೆ ನನಗೆ ನಂಬಿಕೆ ಬಂದಿದ್ದು ನಾನು ಏನು ಕಳ್ಕೊಂಡಿಲ್ಲ ಆ ಜೀವನ್ಗೆ ಎಷ್ಟಾಯ್ತಾ ಅಂತ ಕೇಳಿದ್ರೆ ಉತ್ತರ ಕೊಡದಲ್ಲೇ ಕಾಲ್ ಕಟ್ ಮಾಡಿದ್ಲು ಮತ್ತೆ ಕಾಲ್ ಮಾಡ್ತಾ ಇಲ್ಲ ಅಣ್ಣ ಅವನಿಗೆ ಎಚ್ಚರ ಆಗಿರುತ್ತೆ ಶೂಟ್ ಔಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಅವಳಿಗೆ ನಿನಗೆ ಫೋನ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ ಹಾಗಂತ ನೀನು ಕ್ಯೂರಿಯಾಸಿಟಿ ಇಂದ ಅವಳಿಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ಅವನಿಗೆ ಅನುಮಾನ ಬರುತ್ತೆ ನೀನ್ ಹೇಳೋದ್ ಕೂಡ ಸರಿ ಇದೆ ಕಾಯಣ ಇಷ್ಟು ದಿನ ಕಾಯ್ದಿದ್ದು ಆಯ್ತಲ್ಲ ಎಂತ ಸ್ಥಿತಿಲಿ ಇದ್ದೀನಿ ಗೊತ್ತಾ ತನಿಷ ನಾನು ನನ್ನ ಮನೆ ನೆಮ್ಮದಿ ನಾಶ ಮಾಡಿ ಅಪ್ಪ ಅಮ್ಮ ತಂಗಿ ಎಲ್ಲರೂ ಸಾವಿ ಕಾರಣ ಆದ ಆ ರಾಜೀವ ಬದುಕ್ಲಿ ಅಂತ ಬೇಡ ಸ್ಥಿತಿ ಬಂದಿದೆ ಅವನು ಬದುಕ್ಬೇಕು ನನ್ನ ಹೆಂಡತಿ ಮಗು ಎಲ್ಲಿದ್ದಾರೆ ಅನ್ನೋ ಸತ್ಯ ಹೇಳಬೇಕು ಆಮೇಲೆ ಅವನನ್ನ ನಾನು ಸಾಯಿಸ್ಬೇಕು ಅದಾದ್ಮೇಲೆ ನಾನು ಜೈಲ್ ಸೇರಿದ್ರು ಪೊಲೀಸ್ ಕೈಯಿಂದ ಸತ್ತೋದ್ರು ನಿನ್ನ ಜೊತೆಗೆ ನನ್ನ ಹೆಂಡತಿ ಮಗ ಇರ್ತಾರೆ